ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ನಾಯಕ್ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ, ಮಾನಿಟೈಜೇಷನ್ ಹೇಗೆ ಮಾಡಿಕೊಳ್ಳೋದು ಅಂತ ಎಲ್ರಿಗೂ ಕೂಡ ಸ್ವಲ್ಪ ತೊಡಕಿರುತ್ತೆ. ಏನಪ್ಪ ಅಂದರೆ, ಸೊ ಬೇಗ ಮಾನಿಟೈಜೇಷನ್ ಆಗ್ತಾ ಇಲ್ಲ ಅಂತೇಳಿ ನಾವು ಏನು ಇಲ್ಲಿ ಎಡವಟ್ ಏನಾಗ್ತಾ ಇದೆ ಅಂದರೆ, ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಮೊದಲೇದಾಗಿ ನಾವು ಫಸ್ಟ್ ಏನಪ್ಪ ಅಂದರೆ, ಮಾನಿಟೈಜೇಷನ್ ಮಾಡ್ಕೊಳ್ಬೇಕಾದ್ರೆ ಪೂರ್ವ ಸಿದ್ಧತೆ ಹೇಳ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆಯಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ, ನಾವು ಫಸ್ಟು 2 ಸ್ಟೆಪ್ ವ್ಯೂರಿಫಿಕೇಶನ್ನ ಪೂರ್ಣತೆ ಮಾಡ್ಕೊಳ್ಬೇಕು. ಎರಡನೇದಾಗಿ 1K ಸಬ್ಸ್ಕ್ರೈಬರ್, ಅಂದರೆ 1,000 ಚಂದಾದಾರರಾಗಿ ನಾವು ಮಾಡಿಕೊಳ್ಬೇಕು ಒಂದು ಚಾನಲ್ಗೆ. ಆಮೇಲೆ ಮೂರನೇದು ಆಪ್ಷನ್ಸ್ ಬಂದುಬಿಟ್ಟು ಈ ವಾಚವರ್ಸು 4K ಆಗಬೇಕು, ಅಂದರೆ 4,000 ಗಂಟೆಗಳು ವೀಕ್ಷಣದಾರರು ಆಗಬೇಕು. ಸೊ ಇದೆಲ್ಲ ನಾವು ಮಾಡ್ಕೊಂಡಾಗ ಮಾತ್ರ ಈ ಮೋನಟೈಸೇಷನ್ ಆನ್ ಆಗುತ್ತೆ, ಆಮೇಲೆ ಅಪ್ಲೈ ಮಾಡ್ಬೋದು. ನಾವು ಮೊದಲೇದಾಗಿ ಏನಪ್ಪ ಅಂದರೆ, ಎಲ್ಲರೂ ಹೇಳ್ತಾರೆ ವಾಚವರ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ಏನಪ್ಪ ಅಂದರೆ, ಇಲ್ಲಿ ವಾಚವರ್ಸ್ ಮಾಡ್ಕೊಳ್ಳೋದು ತುಂಬ ಸುಲಭ, ತುಂಬ ಸರಳ. ಸೊ ಈ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಇವಾಗ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಟಾರ್ಗೆಟ್ ಕೊಟ್ಟಿಲ್ಲ, ಮತ್ತು ವಾಚರ್ಸ್ ಮಾಡ್ಕೊಳ್ಳೋಕ್ಕೆ ಟಾರ್ಗೆಟ್ ಅನ್ನೋದು ಕೊಟ್ಟಿದ್ದಾನೆ ಅಲ್ಲಿ, ಅಂದರೆ 1 ವರ್ಷ ಅವಧಿ ಕೊಟ್ಟಿದ್ದಾನೆ. ಆ 1 ವರ್ಷ ಅವಧಿ ಒಳಗಡೆ ನಾವು 4,000 ಗಂಟೆಗಳು ಪೂರ್ಣ ಮಾಡ್ಕೊಳ್ಬೇಕಂತೇಳಿ. ಸೊ ಆಮೇಲೆ ಇಲ್ಲಾಂದರೆ ಅದು ಲೆಸ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಅದ್ರ ಜೊತೆಗೆ. ಸೊ ಹಾಗಾಗಿ ಒಂದು ನಾವು 1K ಸಬ್ಸ್ಕ್ರೈಬರ್ಗೆ ಯಾವುದೇ ಥರ ಲೆಸ್ಸು ಕೊಟ್ಟಿಲ್ಲ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವಧಿ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಏನಪ್ಪ ಅಂದರೆ, ಮೊದಲೇದಾಗಿ ಆದ್ಯತೆ ನಾವು ಸಬ್ಸ್ಕ್ರೈಬರ್ ಫಸ್ಟ್ ಮಾಡ್ಕೊಳ್ಬೇಕಂದ್ರೆ ಮೊದಲೇದಾಗಿ 1,000 ಚಂದದಾರನ ನಾವು ಮಾಡಿಕೊಳ್ಬೇಕು. ನಂತರ ಆಮೇಲೆ ನಾವು ಈ ವಾಚವರ್ಸ್ ಅಂತ ಬಂದಾಗ, ಸೊ ಆವಾಗ ಲೈವ್ ಸ್ಟ್ರೀಮ್ ಮಾಡ್ಬೋದು. ಏನಪ್ಪ ಅಂದರೆ, ಲೈವ್ ಸ್ಟ್ರೀಮ್ ಮಾಡುವಾಗ ಕೆಲವ್ರಿಗೆ ಹೇಳ್ತಾರೆ, ಸರ್ ನಮಗೆ ಮಾತಾಡೋಕೆ ಬರಲ್ಲ ಅಂತೇಳಿ. ಸೊ ಹಾಗಾಗಿ ಮಾತಾಡದೇ ಇದ್ದರೂ ಚಿಂತೆ ಇಲ್ಲ, ಸೈಲೆಂಟ್ ಲೈವ್ ಆದರೂ ಮಾಡಿದರೂ ಕೂಡ ನಮಗೆ ವಾಚವರ್ಸ್ ಎಷ್ಟು ಬೇಕು ಅಷ್ಟು ಕೌಂಟ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ನಮಗೆ ವಾಚವರ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ಇಲ್ಲಾಂದರೆ, ನೀವು ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಗಳು, ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಸಬ್ಜೆಕ್ಟ್ ಇರೋ ವೀಡಿಯೋಗಳನ್ನ ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ವಾಚವರ್ಸ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ವಾಚವರ್ಸ್ಗೆ ಯಾವುದೇ ಥರ ತೊಂದರೆ ಇಲ್ಲ. ಸೊ ಸರಳ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕಾಗಿದೆ. ಮೊದಲೇದಾಗಿ ನಾವು ಆದ್ಯತೆ ಅಂದರೆ 2-ಸ್ಟೆಪ್ ವೆರಿಫಿಕೇಷನ್ನು, ಆಮೇಲೆ ನಂತರ ಈ ಇದು ಏನಪ್ಪ ಅಂದರೆ 1K ಸಬ್ಸ್ಕ್ರೈಬರು ಪೂರ್ತಿಯಾಗಿ ಮಾಡ್ಕೊಳ್ಬೇಕು. ಇದೆರಡೂ ಮಾಡ್ಕೊಂಡವರು ನೀವು ಆರಾಮಾಗಿ ನೀವು ಲೈವ್ ಸ್ಟ್ರೀಮ್ ಮಾಡ್ತಾ 1 ವರ್ಷದ ಅವಧಿಯೊಳಗಡೆ ದಿನಾಲೂ ಒಂದು 2 ಅಥವಾ 3 ಗಂಟೆ ಒಂದು ಲೈವ್ ಸ್ಟ್ರೀಮ್ ಮಾಡಿದ್ರೆ ಮುಗೀತು. ಸೊ ಆಟೋಮೆಟಿಕ್ಲಿ ನಿಮಗೆ ವಾಚವರ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ಅದೇನಾಗುತ್ತೆ, ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದೇನೆ ವಾಚವರ್ಸ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಲೈವ್ ಸ್ಟ್ರೀಮ್ಗಳನ್ನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಅಲ್ಲಿ ನಮಗೆ 1 ವರ್ಷ ಪೂರ್ಣ ಅವಧಿಯಲ್ಲಿ 1K ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ಆ ವಾಚವರ್ಸ್ ಕೂಡ ಲೆಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬರ್ ಫಸ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಸೊ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನ್ನ ಮಾತುಗಳು ನಿಮ್ಗೆ ಏನಾದರೂ ಸರಿ ಅನಿಸಿಲ್ಲ ಅಂದರೂ ಅದನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.